अपने दिल और नहीं ना। आज जो है बाबा साहब अम्बेडकर साहब का जो जयंती हम यहाँ डिस्ट्रिक्ट ऑफिस में मना रहे हैं। आज का दिन जो है आज हम सब तमाम लोगों को क्या है सोचना चाहिए कि भाई आज हमारे बाबा साहब अम्बेडकर के जो भी सिद्धांत हैं उसके ऊपर जो संविधान लिखे हैं बाबा साहब अम्बेडकर साहब, वो संविधान को जो शपथ ले के बीजेपी सरकार आने के बाद, डबल इंजन की सरकार आने के बाद, ये लोग स्टेट के अंदर और सेंटर के अंदर जो एक भेदभाव का जो कार्यक्रम ये लोग रख ले के लोगों को, वोटर्स को और तमाम आवाम को जो है भड़काने का काम कर रहे हैं, तो आज के दिन हम तमाम माइनॉरिटीज़ और तमाम जो अच्छी सोच रखने वाले लोग हैं, तमाम लोग मिलके ये आने वाले दिनों में 2023 में जो है ऐसी जो गलत सोच रख के पब्लिक को भड़का के ये लोग एजेंडे के ऊपर और बोले तो काम के ऊपर, विकास के ऊपर, एजुकेशन के ऊपर, मेडिकल के ऊपर बात नहीं कर रहे हैं, ये लोग सिर्फ क्या है जात के ऊपर बात कर रहे हैं। तो ऐसे लोगों को आज का दिन हम तमाम पार्टी वाले सीनियर और पूरे यूथ के जितने भी घटक के लोग हैं, हम लोग तमाम लोग मिलके ये 2023 में आने वाले दिनों में जो है कुमारणा को ये स्टेट के अंदर सीएम बना के जो है आने वाले दिनों में ये लोगों को 2023 में ये बीजेपी सरकार को हम अच्छा एक मुंहतोड़ जवाब देंगे बोल के आज के दिन आपके मीडिया के थ्रू बोलना चाहता हूँ। जिला जातीत जनता दल कचेरी डॉक्टर बाबा साहेब अंबेडकर 131ನೇ ಜಯಂತ್ಯೋತ್ಸವನ ಆಚರಣೆ ಮಾಡಲಾಗಿದೆ. ಅದಕ್ಕಾಗಿ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ವಿವಿಧ ವಿಭಾಗದ ಅಧ್ಯಕ್ಷರು, ಮಹಿಳಾ ವಿಭಾಗದವರು ಎಲ್ಲರೂ ಕೂಡ ಬಂದದ್ದಕ್ಕಾಗಿ ಅವರಿಗೆ ಮೊದಲನೇದಾಗಿ ಸರ್ವಪ್ರಥಮವಾಗಿ ಜಿಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ 131ನೇ ಜಯಂತಿ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾವು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ತತ್ವ ಸಿದ್ಧಾಂತಗಳನ್ನು ಅವ್ರು ನೆನಪಿಸಿಕೊಂಡು ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಹೇಳ್ಕೊಟ್ಟಂಥ ಹಾದಿಯನ್ನು ನಡಿಬೇಕು ಅನ್ನೋಕ್ಕಂಥ ಒಂದು ದೃಷ್ಟಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಸಭೆಯಲ್ಲಿ ನಾವು ಒಂದು ಸಂಕಲ್ಪ ಮಾಡಬೇಕಾಗ್ಯದ ಏನಪ್ಪ ಅಂತಂದ್ರೆ, ಎಲ್ಲ ಈಗಿನ ಯುವಕರು ಏನದ, ಯುವಕರು ಎಲ್ಲರೂ ಕೂಡ ಈ DG ಹತ್ತದ ಮುಖಾಂತರ, ಕೂಡ ಕೇಸಿನ ಕುಣ್ಯದ ಮುಖಾಂತರ ಇವೆಲ್ಲರೂ ದಯಮಾಡಿ ಎಲ್ಲರೂ ಕೈ ಮುಗಿದು ಅವ್ರು ವಿನಂತಿಸ್ಕೊಳ್ಳೋದು ಏನಂತಂದ್ರೆ, ನೀವೆಲ್ಲರೂ ಕುಡಿಯೋದು ಬೇಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ಕುಡಿಯೋದೇ ನಮ್ಮ ಮದ್ದಲ್ಲ, ಇದು ಕುಡಿಯೋದು ಬಿಟ್ಟರೆ ಮಾತ್ರ ನಂದು ಏನು ತಯಾರು ಹೇಳ್ಕೊಂಡು ತಂದಿನ ರಥ, ಈ ರಥ ಏನಪ್ಪ ಅಂದ್ರೆ ಸಾಧ್ಯ ಆದ್ರೆ ಮುಂದೆ ಹೇಳಿ, ಇಲ್ಲಂದ್ರೆ ಅಲ್ಲೇ ನಿಂದಿಸ್ ಅಂತ ಹೇಳಿದ್ರು. ಈ ಮಾತು ಯಾಕೆ ಹೇಳಾರಂದ್ರೆ, ನಾವೆಲ್ಲರೂ ಅಸಹ್ಯ ಅಸಹ್ಯ ರೀತಿಯಿಂದ ಮಾಡಲಿಂದ ಅವ್ರು ಈ ಮಾತು ಹೇಳಿದ್ರೆ, ಅದಕ್ಕೆ ದಯಮಾಡಿ ಎಲ್ಲ ಯುವಕರಲ್ಲಿ ನನ್ನೊಂದು ಕಳ್ಕಳಿ ವಿನಂತಿ ಏನಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ತಿಳಿಸಿ ಹೇಳಿದ್ರ ಮುಖಾಂತರ, ಕರಪತ್ರಗಳ ಮುಖಾಂತರ, ಪೇಪರ್ಗಳ ಮುಖಾಂತರ ಎಲ್ಲವನ್ನು ನೀವು ಇದು ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು, ನಾನು ಈ ಜಿಲ್ಲಾ ಜಾತ್ಯತೀತ ಜನತಾ ದಳದ ವತಿಯಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಹನುಮಂತ್ ಇಟ್ಟಿ ಅವರಿಗೆ ಮತ್ತು ಎಲ್ಲ ಸಮ್ಮುಖದಲ್ಲಿ ಎಲ್ಲ ಮುಖಂಡರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶ್ಯಾಮರಾವ್ ಸುರನ್, ಜಿಲ್ಲಾ ಮಹಾಪ್ರ